ಊರಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ರಘುಪತಿ ಶಾನುಭೋಗ ಅಂತ. ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀನಿ ಹಾಲಿ. ಇದು ಏನಾಗಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಏನು ಕೋವಿಡ್ ಬಂತು ಅಂದರೆ, ಈ ಕೋವಿಡ್ 19, ಆ 19 ಬಂದಾಗ ನಮಗೆ ಒಂದು ರೋಗನ ತಡೆಗಟ್ಟತಕ್ಕಂಥ ಒಂದು ಸೂಕ್ತ ಕ್ರಮ ಮತ್ತು ಅದನ್ನು ಹೆಂಗೆ ರಕ್ಷಣೆ ಮಾಡಬೇಕು, ಅದರಿಂದ ಹೇಗೆ ದೂರ ಇರಬೇಕು, ಸ್ಯಾನಿಟೈಸೇಷನ್ ಅಂದರೆ ಏನು, ಅದರಲ್ಲಿ ತುಂಬ ನಾನು ನೋಡಿದಾಗ ಈ ರಾಜ್ಯದಲ್ಲಿ ತುಂಬ ಆಳವಾಗಿ ಮತ್ತು ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಆಶಾ ವರ್ಕರ್ಸ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಅವರು ಒಂದು ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಾರೆ. ಆಶಾ ವರ್ಕರ್ಸ್ ಅಂತಂದ್ರೆ ಏನಂದರೆ, ಆ ಊರಿನಲ್ಲಿ ಒಂದು ಸರ್ವೆ ಮಾಡಿರ್ತಾರೆ, ಅವ್ರು ಯಾರ್ಯಾರು ಜ್ವರ ಇರುತ್ತೋ ಅಥವಾ ಕೆಮ್ಮು ಇರುತ್ತೋ ನೆಗಡಿ ಇರುತ್ತೋ ಒಂದು ಆರೋಗ್ಯದ ಬಗ್ಗೆ ಅವರಿಗೊಂದು ಕಂಪ್ಲೀಟ್ ಮಾಹಿತಿ ಇರುತ್ತೆ ಯಾರಿಗೆ, ಆಶಾ ವರ್ಕರ್ಸ್ಗೆ. ಅಂಥ ಆಶಾ ವರ್ಕರ್ಸ್ ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಕೊರೋನಾ ತಡೆಗಟ್ಟುವಲ್ಲಿ ಭಾಳ ಮಹತ್ತರವಾದ ಪಾತ್ರ ಮಾಡಿದ್ದಾರೆ ಮತ್ತು ಹಗಲಿರುಳು ಶ್ರಮಿಸಿದ್ದಾರೆ ಅಂತ ಆಶಾ ವರ್ಕರ್ಸ್. ಯಾಕೆಂದರೆ ಎದಕ್ಕೆ ಹೇಳ್ತಾ ಇದ್ರು ಅಂತಂದರೆ, ನಮ್ಮಲ್ಲೇ ಗ್ರಾಮ ಪಂಚಾಯತಿಯಿಂದ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದರು ಕೋವಿಡ್ 19ಗೆ. ಅದರಲ್ಲಿ ನಮ್ಮೂರಿನವರಾಗಿರ್ತಕ್ಕಂಥ ಭಾಗ್ಯಮ್ಮ ಇರ್ಬೋದು, ಪದ್ದಮ್ಮ ಇರ್ಬೋದು ಮತ್ತು ಗರಿತಮ್ಮ ಅವರು ಇರ್ಬೋದು, ಇನ್ನು ಅನೇಕ ಜನ ಕಾರ್ಯಕರ್ತರು ಅವರು ಮಾಡಿರ್ತಕ್ಕಂಥ ಒಂದು ಕೆಲಸ ಶ್ಲಾಘನೀಯ. ಯಾಕಂದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಒಂದು ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಜನಗಳಿಗೆ ಸಾಮಾಜಿಕ ಅಂತರದ ಬಗ್ಗೆ ಹೇಳ್ತಕ್ಕಂಥದ್ದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಯಾರಾದರೂ ರೋಗಿಗಳಿದ್ದರೆ ಕಳಿಸ್ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಕೆಲಸ ಅವ್ರು ಮಾಡಿದ್ದಾರೆ. ಮತ್ತು ರೋಗಿಗಳಿಗೆ ಅತಿ ಹತ್ತಿರ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು ಅವರೇ. ಯಾಕಂದರೆ ಈ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಪಿ ಡಿ ಓ ಇರ್ಬೋದು, ಡಾಕ್ಟ್ರುಗಳೆಲ್ಲ ಆಮೇಲೆ ಪ್ರಥಮವಾಗಿ ಅವರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅವರು ಅದನ್ನು ಅಟೆಂಡ್ ಮಾಡ್ತಕ್ಕಂಥವ್ರು ಆಶಾ ವರ್ಕರ್ಸ್. ಅಂತ ಆಶಾ ವರ್ಕರ್ಸ್ ಅವರು ಈಗೇನು ಮಾಡಿದ್ದಾರೆ ಇದುವರೆಗೆ, ಆ ಕೊರೋನಾ ವಾರಿಯರ್ಸ್ ಅವರಿಗೆ ಮೊದಲು ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಈಗ ಕರ್ನಾಟಕ ರಾಜ್ಯದಲ್ಲಿ ಆಶಾ ವರ್ಕರ್ಸ್ ಅವ್ರದ್ದು ಸ್ಟ್ರೈಕ್ ಆಗ್ತಾ ಇದೆ ಅಂತ ತಿಳಿದು ಬಂದಿದೆ. ಆದಷ್ಟು ಸರ್ಕಾರದವರು ಬೇರೆ ಎಲ್ಲವೂ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ, ಆದರೆ ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಕ್ಕಂಥ ಅವರಿಗೆ ಒಂದು ಸ್ಯಾನಿಟೈಸೇಷನ್ ಆಗಲಿ, ಪಿ ಪಿ ಕಿಟ್ ಆಗಲಿ, ಏನೂ ಇಲ್ಲದೆ ಅವರು ನಿಜವಾಗಲೂ ಧೈರ್ಯದಿಂದ ಮಾಡ್ತಕ್ಕಂಥವರು ಮತ್ತು ಒಂದು ಏನಿದೆ ಬುನಾದಿಯವರು. ಒಂದು ಗ್ರಾಮದಲ್ಲಿ ಒಂದು ಆರೋಗ್ಯ ಕೇಂದ್ರಕ್ಕೆ ಏನಾದರೂ ಮಾಹಿತಿ ಬೇಕಂದ್ರೆ ಆಶಾ ವರ್ಕರ್ಸೇ ಬೇಕು. ಅಂತ ಆಶಾ ವರ್ಕರ್ಸ್ ಬೇಡಿಕೆಗಳನ್ನು ಸಾಧ್ಯವಾದಷ್ಟು ಸರ್ಕಾರ ಈಡೇರಿಸ್ಬೇಕಂತೇಳಿ ನಾನು ಕೂಡ ಒಂದು ಮನವಿ ಮಾಡ್ತಾಯಿದ್ದೇನೆ. ಯಾಕಂದರೆ ಅವರಿಗೆ ಕೊಡ್ತಕ್ಕಂಥ ಒಂದು ಸಂಬಳ ಇರ್ಬೋದು, ಅವ್ರಿಗೆ ಕೊಡ್ತಕ್ಕಂಥ ಗೌರವದಿಂದ ಅದನ್ನು ಜಾಸ್ತಿ ಮಾಡಿ, ಆಮೇಲೆ ಅವರಿಗೆ ಒಂದು ಒಂದು ಗೌರವಾನುಗವಾಗಿ ಅವರಿಗೆ ಒಂದು ಸರ್ಕಾರದಲ್ಲಿ ಒಂದು ವಿಶೇಷ ಸ್ಥಾನಮಾನ ಕಲಿಸ್ಕೊಡ್ಬೇಕಂತೇಳಿ ಕೋವಿಡ್ 19 ಮಾಡಿರ್ತಕ್ಕಂಥ ಎಲ್ಲ ಆಶಾ ವರ್ಕರ್ಸ್ಗೂ ಮತ್ತು ಆರೋಗ್ಯ ಕೇಂದ್ರದವರಿಗೂ ಸರ್ಕಾರಕ್ಕೂ ಇನ್ನೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆದಷ್ಟು ಆಶಾ ವರ್ಕರ್ಸ್ ಏನಿದ್ದಾರೆ ಅವರಿಗೆ ಅದು ನೀವು ಗೌರವಧನ ಹೆಚ್ಚು ಮಾಡಿ ಅವ್ರು. ಯಾಕಂದರೆ ಕಂಪ್ಲೀಟು ಈಗ ಒಬ್ಬ ಲೇಬರ್ ಹೋದರೆ ಒಂದು 500 ರೂಪಾಯಿ ದುಡಿತಾನೆ ಎಲ್ಲಾದರೂ ಹೋದರೆ, ಅವರು ಪಾಪ ಒಂದು ಏನೇ ಆದರೂ ಕೂಡ ಒಂದು ಹಣದ ಅವಶ್ಯಕತೆ ಇರ್ತದೆ. ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಮತ್ತು ಎಲ್ಲರನ್ನ ಪೋಷಕರನ್ನ ಬಿಟ್ಟು ಬಂದು ಅವರು ಕೆಲಸ ಮಾಡ್ತಾರೆ. ಅಂತ ಆಶಾ ವರ್ಕರ್ಸ್ ಬಗ್ಗೆ ವಿಶೇಷ ಕಾಳಜಿ ತೊಗೊಂಡು ಅವರಿಗೊಂದು ಒಳ್ಳೆಯ ಗೌರವಧನ ಮತ್ತು ವಿಶೇಷ ಸ್ಥಾನಮಾನ ಕಲಿಸ್ಕೊಡ್ತೀರಂತೆ ಒಂದು ಭರವಸೆ ಇದೆ. ನನ್ನ ಮುಖ್ಯಮಂತ್ರಿಗಳಿಗೂ ಮತ್ತು ಸರ್ಕಾರಕ್ಕೂ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಆರೋಗ್ಯ ಕೇಂದ್ರದ ಅಧಿಕಾರಿಗಳಿಗೂ ಆದಷ್ಟು ಬೇಗ ಆಶಾ ವರ್ಕರ್ಸಿಗೆ ಒಂದು ಒಳ್ಳೆಯ ರಕ್ಷಣೆ ಮತ್ತು ಸ್ಥಾನಮಾನ ಕಲಿಸಿ ವಿಶೇಷ ಸೌಲಭ್ಯ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾಯಿದ್ದೆ. ರಘುಪತಿ ಶಾನುಭೋಗ, ಬೊಮ್ಮನಾಟ, ಗ್ರಾಮ ಪಂಚಾಯತ್.